ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ನಾನು ನಿಮ್ಮನ್ನು ಸಂದರ್ಶಿಸುವುದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ನೀವು ಕೂಡ ಸಂತೋಷವುಳ್ಳವರಾಗಿದ್ದೀರಾ? ನಿಜವಾಗಿ ಸಂತೋಷವುಳ್ಳವರಾಗಿರ್ಬೇಕು. ಆದರೆ ನೀವು ಹೇಳ್ಬೋದು, ಏನು ಸಂತೋಷ ನಮ್ಮ ಎಲ್ಲಿ ಸಂತೋಷ ಉಂಟಾಗುತ್ತದೆ ಬ್ರದರ್? ನಮ್ಮ ಜೀವಿತದಲ್ಲಿ ಬರೀ ಕಷ್ಟನೇ ತುಂಬಿದೆ, ಬರೀ ಸೋಲಿನ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ, ಯಾವ ಆಶೀರ್ವಾದವೂ ಕೂಡ ನಾವು ಕಾಣ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ದೇವರು ಈ ಮುಂಜಾನೆ ವೇಳೆಯಲ್ಲಿ ನಿಮಗೋಸ್ಕರ ಒಂದು ಮಾತನ್ನು ಮಾತನಾಡ್ತಾ ಇದ್ದಾರೆ. ಕೀರ್ತನೆ 126:6 ವಚನದಲ್ಲಿ, ದುಃಖಿಸುತ್ತ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಹಲ್ಲೆಲೂಯಾ ಪ್ರಿಯ ದೇವಜನರೇ, ಈ ವಾಕ್ಯ ನಿಮಗೋಸ್ಕರವೇ ಮಾತನಾಡ್ತಿರೋದು. ಏನೆಂದರೆ, ದುಃಖಿಸುತ್ತ ಬೀಜವನ್ನು ತೆಗೆದುಕೊಂಡು ಹೋಗುವವನು ಆತನು ಹರ್ಷಿಸುತ್ತ ಸಿವುಡುಗಳನ್ನು ತೆಗೆದುಕೊಂಡು ಬರುವಂಥವನಾಗ್ತಾನೆ. ಹೌದು, ನಿಮ್ಮ ದಿನವನ್ನು ನೀವು ದುಃಖದಿಂದ ಪ್ರಾರಂಭಿಸ್ತಾ ಇದ್ದೀರಾ, ನೀವು ನಿಮ್ಮ ದಿನದಲ್ಲಿ ಹರ್ಷದಿಂದ ಮನೆಗೆ ಹಿಂತಿರುಗುವಂಥವರಾಗ್ತೀರಾ? ಕೆಲಸಕ್ಕೆ ಹೋಗುವಾಗ ನಿಮ್ಮಲ್ಲಿ ದುಃಖವಿದೆಯಾ? ಅಯ್ಯೋ, ಎಷ್ಟು ದುಡಿದ್ರೆ ಏನು, ಈ ಸಾಲ ನಮ್ಮಿಂದ ಹೋಗ್ತಾ ಇಲ್ವಲ್ಲ, ಎಷ್ಟು ಶ್ರಮ ಪಟ್ಟರೆ ಏನು, ಈ ಕಷ್ಟ ನಮ್ಮಿಂದ ತೀರ್ತಾ ಇಲ್ವಲ್ಲ ಅಂತ ನೀವು ದುಃಖದಿಂದ ಬೀಜವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಾ? ದುಃಖದಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ದುಃಖದಿಂದ ಯಾವುದೋ ಕಾರ್ಯವನ್ನು ಆರಂಭಿಸುತ್ತಾ ಇದ್ದೀರಾ? ಆದರೆ ದೇವರು ಹೇಳ್ತಾ ಇದ್ದಾರೆ, ಹರ್ಷದಿಂದ ಅದರ ಸಿವುಡುಗಳನ್ನು ನೀವು ಕೊಯ್ಯುವಂಥವರಾಗ್ತೀರಂತ. ನಿಮ್ಮ ಕೆಲಸ ಪ್ರಾರಂಭದಕ್ಕಿಂತ ಮುಂಚೆ ದೇವರ ಬಳಿ ಪ್ರಾರ್ಥಿಸಿ ಕೆಲಸವನ್ನು ಪ್ರಾರಂಭಿಸಿರಿ. ಮನೆ ಬಿಡುವುದಕ್ಕಿಂತ ಮುಂಚೆ ಯೇಸಪ್ಪನ ಬಳಿ ಪ್ರಾರ್ಥಿಸಿ ಮನೆಯನ್ನು ಬಿಡುವಂಥವರಾಗ್ರಿ. ಹೋಗುವಾಗ ದುಃಖವಿರಬಹುದು, ಬಟ್ ಹಿಂತಿರುಗಿ ಬರುವಾಗ ನಿಮ್ಮಲ್ಲಿ ಒಂದು ಹರ್ಷ, ನಿಮ್ಮಲ್ಲಿ ಒಂದು ಸಂತೋಷ, ನಿಮ್ಮಲ್ಲಿ ಒಂದು ಉತ್ಸಾಹ ಅಲ್ಲಿ ದೇವರು ತುಂಬಿಸುವಂಥವರಾಗ್ತಾರೆ. ಹೌದು, ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಎಲ್ಲರಿಗೂ ಕೂಡ ಕಷ್ಟ ದುಃಖ ಅನ್ನುವುದು ಉಂಟು. ಆದರೆ ಆರಂಭದಲ್ಲಿ ನಮಗೆ ಅದು ಕಷ್ಟ ದುಃಖ ಅಂತ ಅನ್ನಿಸಬಹುದು, ಆದರೆ ಅದರ ಫಲವನ್ನು ನಾವು ಕೊಯ್ಯುವಾಗ ದೇವರು ನಮ್ಮ ಜೀವಿತದಲ್ಲಿ ಒಂದು ಹರ್ಷವನ್ನು, ಒಂದು ಸಂತೋಷವನ್ನು, ಒಂದು ಆನಂದವನ್ನು ಉಂಟು ಮಾಡಿಕೊಡ್ತಾ ಇದ್ದಾರೆ. ಅದು ವಾಕ್ಯ ನಿಮಗೆ ಬಲಪಡಿಸ್ತಾ ಇದೆ. ಹೀಗಿರುವಾಗ ದುಃಖದಿಂದ ನೀವು ಬೀಜ ತೆಗೆದುಕೊಂಡು ಹೋಗ್ತಾ ಇರ್ಬೋದು, ಯೇಸು ಸ್ವಾಮಿ ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ಹರ್ಷವನ್ನು ನೀವು ಕೊಯ್ಯುವಂಥವರಾಗ್ತೀರಾ, ಸಂತೋಷದ ಫಲಗಳನ್ನು ನೀವು ಕಾಣುವಂಥವರಾಗ್ತೀರಾ. ಇನ್ನು ಮುಂದೆ ದುಃಖ ಬೇಡ, ಯೇಸಪ್ಪನ ಮೇಲೆ ಭರವಸವಿಟ್ಟು ದಿನವನ್ನು ಆರಂಭಿಸಿರಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಯೇಸುವೆ ಅಪ್ಪ, ಹೌದು ನೀವು ವಾಗ್ದಾನ ಮಾಡಿದ ಹಾಗೆ ಅಪ್ಪ, ದುಃಖದಿಂದ ಬೀಜವನ್ನು ತೆಗೆದುಕೊಂಡು ಹೋದರೂ ಕೂಡ ಹರ್ಷದಿಂದ ಸಿವುಡುಗಳನ್ನು ಕೊಯ್ಯುವಂಥವನ್ನಾಗ್ತಾನೆ ಅಂತ ನೀವು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಪ್ರಿಯ ಮಕ್ಕಳನ್ನು ಆಶೀರ್ವದಿಸು, ಅವರ ದುಃಖ ನೀನು ನೀಗಿಸುವಂಥವರಾಗ್ರಿ. ಅಪ್ಪ, ಸಂತೋಷದ ಫಲಗಳನ್ನು ಅವರು ಕೊಯ್ಯುವಂತೆ ಸಹಾಯ ಮಾಡು. ಅವರ ಕೈ ಪ್ರಯಾಸಗಳನ್ನು ಆಶೀರ್ವದಿಸು, ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು, ಅವರ ದುಃಖವು ಹೋಗಿ ಆನಂದವಾಗಲಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.